ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತಿನ ವಿಡಿಯೋನಲ್ಲಿ ತಕ್ಷಣ ಬಿಳಿ ಕೂದಲನ್ನು ಕಪ್ಪಗಾಗಿಸಲು ಸೂಪರ್ ಟಿಪ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಬಿಳಿ ಕೂದಲು ಬಂದರೆ ಅದನ್ನು ಕಪ್ಪಗಾಗಿಸಲು ಮೆಹೆಂದಿ ಅಥವಾ ಹೇರ್ ಡೈಯನ್ನು ಬಳಸ್ತಾರೆ. ಆದರೆ ಕೆಲವೊಮ್ಮೆ ಹೇಗಾಗುತ್ತೆ ಅಂದರೆ ಅರ್ಜೆಂಟಾಗಿ ಹೊರಗಡೆ ಹೋಗಬೇಕಾಗಿ ಬರುತ್ತೆ, ಯಾವುದೋ ಒಂದು ಫಂಕ್ಷನ್ಗೆ ಹೋಗಬೇಕಾಗಿ ಬರ್ಬೋದು. ಆವಾಗ ನೋಡಿಕೊಂಡಾಗ ಕೂದಲು ಅಲ್ಲಲ್ಲಿ ಬಿಳಿ ಕೂದಲು ಕಾಣಿಸುತ್ತೆ. ಇಂತಹ ಸಮಯದಲ್ಲಿ ಹೇರ್ ಡೈ ಬಳಸಿ ಅದನ್ನು ಕಪ್ಪಗಾಗಿಸುವಷ್ಟು ಸಮಯ ಇರೋದಿಲ್ಲ. ಆವಾಗ ನೆನಪಿಗೆ ಬರೋದೇ ಕಾಡಿಗೆ ಡಬ್ಬಿ. ಆದರೆ ಕಾಡಿಗೆಯನ್ನು ಹಚ್ಚೋದ್ರಿಂದ ಕೆಲವೊಮ್ಮೆ ಅದು ಬಣ್ಣ ಬಿಡುವ ಸಾಧ್ಯತೆ ಇರುತ್ತೆ. ಇಲ್ಲ, ಕೆಲವೊಮ್ಮೆ ಕಾಡಿಗೆ ಕೂಡ ಮನೆಯಲ್ಲಿ ಇರೋದಿಲ್ಲ. ಅಂಥ ಸಮಯದಲ್ಲಿ ಏನು ಮಾಡ್ತೀರಾ? ತಕ್ಷಣ ಹೇಗೆ ಬಿಳಿ ಕೂದಲನ್ನು ಕಪ್ಪಗಾಗಿಸ್ತೀರಾ? ಚಿಂತೆ ಮಾಡಬೇಡಿ, ಇದಕ್ಕೆ ಒಂದು ಸೂಪರ್ ಟಿಪ್ಸನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಬಾಣಲಿ ತಗೊಳ್ಳಿ, ಇದಕ್ಕೆ ಈರುಳ್ಳಿ ಸಿಪ್ಪೆನ ಹಾಕಿ ಚೆನ್ನಾಗಿ ಕಪ್ಪಗಾಗೋವರೆಗೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ತಾ ಹೀಗೆ ಈರುಳ್ಳಿ ಸಿಪ್ಪೆ ಕಪ್ಪಗಾಗುತ್ತೆ. ಬರೀ ಒಂದು 5 ನಿಮಿಷದಲ್ಲೇ ಈರುಳ್ಳಿ ಸಿಪ್ಪೆ ಎಲ್ಲ ಕಪ್ಪಗಾಗುತ್ತೆ. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ಅಥವಾ ನಿಮ್ಮ ಹತ್ರ ಕುಟಾಣಿ ಇದ್ದರೆ ಕುಟಾಣಿಗೆ ಹಾಕಿ ಇದನ್ನು ಪುಡಿ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಶೋಧಿಸ್ಕೊಳ್ಬೇಕು. ಶೋಧಿಸ್ಕೊಳ್ಳೋದ್ರಿಂದ ಫೈನಾಗಿರುವಂಥ ಪುಡಿ ಸಿಗುತ್ತೆ. ಈ ಪುಡಿಯನ್ನು ಒಂದು 2 ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳಿ. ಹೀಗೆ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಈ ಪುಡಿ ನಿಮ್ಮ ಕೆಲಸಕ್ಕೆ ಬರಬಹುದು. ಕಸಕ್ಕೆ ಅಂತ ಎಸೆಯುವ ಈರುಳ್ಳಿ ಸಿಪ್ಪೆಯಿಂದ ಕಪ್ಪು ಬಣ್ಣ ರೆಡಿಯಾಯಿತು. ನಿಮ್ಮ ಹತ್ರ ಈರುಳ್ಳಿ ಸಿಪ್ಪೆ ಇಲ್ಲ ಅಂತಂದರೆ ತೆಂಗಿನಕಾಯಿ ಚಿಪ್ಪನ್ನು ಸುಟ್ಟು ಕೂಡ ಪುಡಿ ಮಾಡಿ ಬೇಕಾದರೂ ನೀವು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಬೋದು. ಇಲ್ಲ ಅಂತಂದರೆ ಬೆಳ್ಳುಳ್ಳಿ ಸಿಪ್ಪೆಯಿಂದ ಕೂಡ ಹೀಗೆ ಮಾಡಿ ಇಟ್ಕೋಬಹುದು. ಎಲ್ಲೋ ಹೋಗಬೇಕು, ತಕ್ಷಣ ಕೂದಲಿಗೆ ಟಚಪ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಾಗ ಏನು ಮಾಡ್ತೀರಾ? ಈ ಪುಡಿನ ತಗೊಳ್ಳಿ, ಇದಕ್ಕೆ ಸ್ವಲ್ಪ ವ್ಯಾಸ್ಲೀನನ್ನು ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಪೇಸ್ಟ್ ಥರ ಇದು ರೆಡಿಯಾಗುತ್ತೆ. ಇದನ್ನು ಬ್ರಷ್ನ ಸಹಾಯದಿಂದ ಬಿಳಿ ಕೂದಲೆಲ್ಲಿರುತ್ತಲ್ವ ಆ ಜಾಗದಲ್ಲಿ ಟಚಪ್ ಮಾಡ್ಕೊಳ್ಳಿ. ನೋಡಿ, ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ, ನೀವೇ ನೋಡ್ಬೋದು. ನೀರು ಕೂಡ ಹಾಕ್ತಾ ಇದ್ದೀನಿ, ಸ್ವಲ್ಪನೂ ಕಲರ್ ಬಿಟ್ಕೋತಾ ಇಲ್ಲ. ಹೀಗೆ ಈ ಪೇಸ್ಟ್ನ ಬಳಸಿ ಅಲ್ಲಲ್ಲಿ ಕಾಣಿಸುವ ಬಿಳಿ ಕೂದಲನ್ನು ಫಂಕ್ಷನ್ಗೆ ಅಥವಾ ಹೊರಗಡೆ ಹೋಗುವ ಮೊದಲು ಟಚಪ್ ಮಾಡ್ಕೋಬಹುದು. ಇದೊಂದು ಐಡಿಯಾ ಅಷ್ಟೇ. ಕೆಲವೊಮ್ಮೆ ನಾವು ಎಲ್ಲಾದರೂ ಹೋಗಬೇಕು ಅಂದಾಗ, ಏನು ಇಲ್ಲ ಅಂದಾಗ ಇದು ಹೆಲ್ಪ್ ಆಗಲಿ ಅಂತ ಅಷ್ಟೇ. ಅರ್ಜೆಂಟ್ಗೆ ಯೂಸ್ ಆಗುತ್ತೆ ಇಂತಹ ಟಿಪ್ಸ್ ಎಲ್ಲ ತಿಳಿದಿದ್ರೆ ಅಲ್ವಾ. ನೀವು ಎಲ್ಲಾದರೂ ಹೋಗಬೇಕು, ಅರ್ಜೆಂಟ್ನಲ್ಲಿದ್ದೀರಾ ಅಂತಂದರೆ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಇನ್ನು ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.